ಓದಿ ಸಿಸ್ಟರ್. ಎಫೆಸ್ಯರ ಪುಸ್ತಕ 3ನೇ ಅಧ್ಯಾಯ 12ನೇ ವಾಕ್ಯ. ಆದ್ದರಿಂದ ನಂಬಿಕೆಯ ಮೂಲಕ ನಮಗೆ ಧೈರ್ಯವು ಭರವಸೆಯುಳ್ಳ ಪ್ರವೇಶವು ಉಂಟಾಯಿತು. ಅದೇ ದೃಢ ನಂಬಿಕೆ ಉಂಟಾಯಿತು, ಧೈರ್ಯವು ಮತ್ತು ದೃಢ ನಂಬಿಕೆ ಉಂಟಾಯಿತು. ಯಾವಾಗ? ಆತನಲ್ಲಿ ನಾವು ಸೇರುವಾಗ, ಆತನಲ್ಲಿ ನಾವು ಪ್ರೀತಿ ಇಡುವಾಗ. ಈ ಧೈರ್ಯ ಯಾಕೆ ನಮ್ಗೆ ಧೈರ್ಯ ಬೇಕು? ಇದು ಯಾವ್ದು ರೀತಿಯಲ್ಲಿ ಧೈರ್ಯ? ಯಾರಾದ್ರೂ ರೋಡಲ್ಲಿ ಬರುವಾಗ ಹೊಡಿತೀನಿ ನಮಗೆ ತಿರುಗಿ 2 ಸಾರಿ ಹೊಡೆಯಕ್ಕೆ ಅಲ್ಲ ಈ ಧೈರ್ಯ, ಆ ಧೈರ್ಯ ಅಲ್ಲ ಇಲ್ಲಿ ಏನು ವಿಷಯ. ಇದು ಆತ್ಮೀಯವಾಗಿರುವ ಧೈರ್ಯವಾಗಿರುವ ವಿಷಯ. ಇದು ಅನೇಕರಿಗೂ ಧೈರ್ಯ ಇರಲ್ಲ, ವಿಶ್ವಾಸಿನಿ ಹೇಳಿಬಿಟ್ಟು ಧೈರ್ಯ ಇರಲ್ಲ. ಯಾಕೆ ಅಂದ್ರೆ ಈ ಪ್ರಪಂಚ ಜೀವನದಲ್ಲಿ ನಮಗಿರುವ ಕೆಲ ಬೆಲವೀನವಾಗಿರುವ ವಿಷಯಗಳು ನಮ್ಮ ಮುಂದುಗಡೆ, ನಮ್ಮ ಚಿಂತೆಯಲ್ಲಿ ನಮ್ಮ ಶತ್ರು ಏನ್ ಮಾಡ್ತಾನೆ, ತಗೊಂಡ್ ಬರ್ತಾನೆ, ಬಂದು ತೋರಿಸ್ತಾನೆ. ಏ, ಈ ಪ್ರಾರ್ಥನೆ ಮಾಡೋಕ್ಕಾಗುತ್ತಾ? ಪ್ರಾರ್ಥನೆ ಮಾಡೋಕ್ಕಾಗ, ನೀವು ಇದ ಮಾಡಿದಲ್ಲ, ಅದು ನೋಡಿದಲ್ಲ, ಇಲ್ಲಿ ಈ ತರ ಮಾತಾಡಿದಲ್ಲ, ಅಲ್ಲಿ ಹೋಗಿದಲ್ಲ. ಈ ಚಿಂತೆಗಳು ಒಂದೊಂದು ನಮ್ಮ ಮುಂದುಗಡೆ ತಗೊಂಡ್ ಬರ್ತಾನೆ. ಇದ ಒಂದು ವಿಷಯ. ಯಾರಿಗಾಗಲೂ ಪ್ರಾರ್ಥನೆ ಮಾಡಿ ಹೋಗುವಾಗ ನೀವು ಪ್ರಾರ್ಥನೆ ಮಾಡಿದ್ರೆ ದೇವರು ಕೇಳ್ತಾರ? ಕೇಳೋದಿಲ್ಲ. ಚಿಂತೆ ಈ ರೀತಿಯಲ್ಲಿ ಒಂದೊಂದು ವಿಷಯ ಅವನ ಹೃದಯದಲ್ಲಿ ತಗೊಂಡ್ ಬಂದು ಏನಾಗುತ್ತೆ, ನಮ್ಮ ದೃಢವಾಗಿರೋ ಬಲವಿನಿಂದ, ಧೈರ್ಯದಿಂದ ಬಲವಿನಗಳೋಡ ಏನ್ ಮಾಡ್ತಾರೆ, ಕರ್ಕೊಂಡು ಹೋಗುತ್ತಾರೆ. ಇದೇ ಒಂದು ವಿಷಯ. ಅದಕ್ಕೆ ಇಲ್ಲಿ ಹೇಳಿರೋದು ನಮ್ ಧೈರ್ಯವಾಗಿ ಇರಬೇಕು. ಈ ಧೈರ್ಯ ಇರುವ ಸಮಯದಲ್ಲಿಯೇ ದೃಢ ನಂಬಿಕೆಯೂ ನಮಗ್ ಬರುತ್ತೆ. ಧೈರ್ಯ ಇಲ್ಲ ಅಂದ್ರೆ ದೃಢ ನಂಬಿಕೆ ಬರೋದು ಸಾಧ್ಯನೇ ಇಲ್ಲ. ಯಾವುದು ದೃಢ ನಂಬಿಕೆ? ನಮ್ ಯಾವ್ದು ದೃಢ ನಂಬಿಕೆಯಲ್ಲಿ ಪ್ರಪಂಚದಲ್ಲಿ ಜೀವನ ಮಾಡುವುದು? ಆ ದೃಢ ಅಂದ್ರೆ ಯಾವ್ದದು? ಒಂದು, ಯೇಸು ಕ್ರಿಸ್ತು ಹೇಳುವ ಮಾತು ಅವರು ಮೀರಲ್ಲ. ಕಡೆಯ ದಿನದಲ್ಲಿ ತುತ್ತೂರಿ ಶಬ್ದದಲ್ಲಿ ಬರ್ತೀನಿ ಹೇಳಿದ್ದಾರೆ, ಬಂದೆ ಅಂತ. ಅವ್ರು ಬರುವಾಗ ಅವರು ಎಲ್ಲಿ ಕೂತ್ಕೊಂಡಿದ್ದಾರೋ ನನ್ನ ಅಲ್ಲಿ ಕರ್ಕೊಂಡೋಗಿ ಕುಂಡ್ರಿಸಿದ್ದಾರೆ ಅವರು. ಇದು ನನ್ನ ನಂಬಿಕೆ. ಹೊಟ್ಟೆನೆ ಏನು ಬೇಡ ಚಿಂತೆ ಆಗುತ್ತೆ ನಿಮ್ಮ ಜೀವನದಲ್ಲಿ, ನೀವು ಇದು ಮಾಡಿದಲ್ಲ ಅದು ಮಾಡಿದಲ್ಲ ಏನು ಮಾಡಲಿ ಪರವಾಗಿಲ್ಲ, ನಾನು ಹೋಗೇ ಹೋಗ್ತೀನಿ. ಆ ನಂಬಿಕೆ ಯಾವಾಗ ಬರುತ್ತೆ? ಆ ಚಿಂತೆ ಇರಬೇಕು ನಮಗೆ, ಎದಕ್ಕಾಗಿ ಯೇಸು ಕ್ರಿಸ್ತು ಪ್ರಪಂಚದಲ್ಲಿ ಬಂದಿದ್ದ, ನನ್ನ ಅವ್ರದ್ದು ಮಗಳಾಗಿ ಮಾರ್ಪಡಿಸೋದಕ್ಕಾಗೇನೆ ಅವರು ಮನುಷ್ಯ ರೂಪದಲ್ಲಿ ಬಂದಿದ್ದು. ಆ ಚಿಂತೆ ನಮ್ಮಲ್ಲಿ ಇರಬೇಕು. ನಾನು ಯಾವುದು ವಿಷಯದಲ್ಲಿ ಬಲವಿನದಲ್ಲಿ ಇದೇನೋ ಆ ವಿಷಯ ಅವರು ಬೆಲೆನಲ್ಲಿ ಏನ್ ಮಾಡ್ತಾರೆ, ಪೂರೈಸ್ತಾರೆ. ಸ್ವಲ್ಪವಾಗಿಲೋ ಕಮ್ಮಿ ಮಾಡೋದೇ ಇಲ್ಲ. ಯೇಸು ಕ್ರಿಸ್ತು ಹೇಳಿದ್ರು, ನನ್ನ ಕುರಿಮರಿಗಳು ನನ್ನ ಶಬ್ದ ಕೇಳ್ತಾರೆ. ಯಾರಿಗೋಸ್ಕರ ನಾನು ಈ ಪ್ರಪಂಚದಲ್ಲಿ ಬಂದಿದ್ದು? ನನ್ನ ಕುರಿಗೆ ಏನ್ ಕೊಡ್ಬೇಕು? ಕುರಿಮರಿಗೆ ನಿತ್ಯ ಜೀವನ್ ಕೊಡ್ಬೇಕು. ಆ ಜೀವನ್ ಅವರಲ್ಲಿ ಸಂಪೂರ್ಣ ಹೊಂದಬೇಕು. ಸುಮ್ಮನೆ ಕೊಟ್ಟು ಅವ್ರು ಹೋಗಿಲ್ಲ, ನೀ ಆಯ್ತು ನಿನ್ ಜೀವನ ಆಯ್ತು ಹೋಗಿಲ್ಲ ಅವರು. ಅದಕ್ಕೆ ಅವ್ರು ಹೇಳುದು ಮತ್ತಾಯ 28ನೇ ಅಧ್ಯಾಯ ಕಡೆಯ ವಾಕ್ಯದಲ್ಲಿ, ಈ ಪ್ರಪಂಚ ಕಡೆಯ ದಿನ ತನಕ ಪ್ರತಿ ದಿನ ನಾನು ನಿನ್ ಜೊತೆಗೆ ಇರ್ತೀನಿ, ನಾನ್ ಕೊಟ್ಟಿರುವ ನಿತ್ಯ ಜೀವ ನಿನ್ನಲ್ಲಿ ಪರಿಪೂರ್ಣ ಒಂದು ಬೇಕಾಗಿ ಯಾವ್ದು ವಿಷಯ ಎಲ್ಲ ತೆಗೆದಾಗಬೇಕು ತೆಗೆದಾಗ್ತೀನಿ, ಯಾವ್ದು ವಿಷಯ ಎಲ್ಲ ಹೇಳಿಕೊಡ್ಬೇಕು ಹೇಳಿಕೊಡ್ತೀನಿ. ಅದಕ್ಕೆ ಅವ್ರು ಹೇಳಿದ್ದಾರೆ, ನಾನು ಹೋಗಿ ನಿನ್ನ ಆಂತರಿಕ ನಾನು ಕಳಿಸ್ತೀನಿ. ಅವ ಬಂದು ನನ್ನ ಬಗ್ಗೆ ನಿನ್ನ ಹತ್ರ ಸಾಕ್ಷಿಗೋ ಹೇಳ್ತಾನೆ, ನಾ ನಿನಗೆ ಹೇಳಿ ಕೊಟ್ಟಿರೋ ವಿಷಯ ಎಲ್ಲ ಜ್ಞಾಪಕ ಮಾಡಿ ಕೊಡ್ತಾನೆ. ಯಾಕೆ ಜ್ಞಾಪಕ ಮಾಡಬೇಕು? ಅನೇಕ ಸಮಯದಲ್ಲಿ ಮರೆದೋಗುತ್ತೆ. ಅದಕ್ಕೆ ನಾವು ಹೇಳಿದೆ, ಒಬ್ರು ಫೋನ್ ಮಾಡಿ ಹೇಳ್ತಾರೆ ನನಗೆ, ಬ್ರದರ್ ಪ್ರೇಯರ್ ಮೀಟಿಂಗ್ಗೆ ಜ್ಞಾಪಕ ಇಲ್ಲ ಬ್ರದರ್, ಅದಕ್ಕೆ ನಮ್ಗೆ ಬಂದಿಲ್ಲ. ಒಂದು ಒಳ್ಳೆ ವಿಷಯ ಅವ್ರು ಮಾಡಿದ್ರು, ಯಾವ್ದು ಗೊತ್ತಾ? ನಿಜ ಹೇಳಿದ್ರು. ಅದಕ್ಕೆ ದೇವ್ರ ಹೊಡ್ಕೊಳ್ಳೋದು ಮಾಡಲಿ, ಯಾಕೆಂದ್ರೆ ಇನ್ನೊಂದು ಸಾರಿ ಜ್ಞಾಪಕ ಇರುತ್ತೆ, ದೇವ್ರ ಜ್ಞಾಪಕ ಮಾಡಿ ಕೊಡ್ತಾರೆ. ನೆಬ ಹೇಳಿಲ್ಲ, ಟೈರ್ ಪಂಚರ್ ಹುಷಾರಿಲ್ಲ ಆತರ ಏನು ನೆಬ ಅವರು ಹೇಳಿದ್ರು. ನಿಜ ವಿಷಯ ನಿಜವಾಗಿ ಅವ್ರಿಗೆ ಹೇಳಿದ್ರು, ಅದು ಒಳ್ಳೇದು.
ಯಾವಾಗ ಜ್ಞಾಪಕ ಮರದಿ ಗೊತ್ತಾ? ಸಮಸ್ಯೆ ಇರುವಾಗ ಜ್ಞಾಪಕ ಮರದಿಯೇ ಇರಲ್ಲ. ಸಮಸ್ಯೆ ಸರಿ ಆಯ್ತಾ? ಸ್ವಲ್ಪ ಜ್ಞಾಪಕ ಮರದಿ. ದೇವ್ರಿಗೆ ಗೊತ್ತೋ ವಿಷಯ. ಅದಕ್ಕೆ ಅವ್ರು ಹೇಳೋದು, ನೀವು ಎಷ್ಟು ಜಾಸ್ತಿ ಎಚ್ಚರ ಪಡಬೇಡ, ಅವಶ್ಯಕತೆ ಇಲ್ಲ. ನಾನ್ ನೋಡುವಾಗ ನೀವೊಂದು ಮಣ್ಣನ್ನೇ ನೋಡ್ತೀನಿ. ಎಲ್ಲಿಂದ ಎಚ್ಚರ ಬರುತ್ತೆ ನಮಗೆ? ಬರಬೇಕಾದ ಅವಶ್ಯಕತೆ ಇಲ್ಲ. ಈ ವಿಷಯ ನಮಗೂ ಮಾತ್ರ ಅಲ್ಲ, ಈ ಪುಸ್ತಕ ಬರೆದ್ರ ಪೌಲ್ ಜೀವನದಲ್ಲಿ ಆಯ್ತು ಈ ವಿಷಯ. ಅವ್ರು ದೇವ್ರ ಹತ್ರ ಪ್ರಾರ್ಥನೆ ಮಾಡಿದ್ರು, ದೇವರೇ ನನಗೊಂದು ಮುಳ್ಳಿದೆ, ಅದು ಯಾವಾಗಲೂ ಚುಚ್ಚಿ ಚುಚ್ಚಿ ನನಗೊಂದು ಸಮಾಧಾನ ಇಲ್ಲ, ದಯವಿಟ್ಟು ನನ್ನ ಬಿಟ್ಟು ತೆಗೆದಾಕಿ ಈ ಮುಳ್ಳು ಮಾಡಿದ್ರು ಅವರು. ಆವಾದ ಪಾವಲೇ ಸರಿ ಒಂದು ಕೆಲಸ ಮಾಡಿ, ಅವ್ರು ನಾನು ಓದಿದ್ದೇನೆ ಉಪವಾಸ ಇರ್ರಿ, ತೆಗೆದಾಕ್ತೀನಿ ಹೇಳಿದಾರ ಅವರು? ಅವ್ರು ಹೇಳಿದ್ರು, ನಿನ್ ಬಲವೀನದಲ್ಲಿ ನನ್ ಬಲ ಇದೆ. ಯಾವ್ದು ವಿಷಯದಲ್ಲಿ ನಿನ್ ಬಲವೀನ ಇದೋ ಆ ವಿಷಯ ಸರಿ ಮಾಡೋದಕ್ಕಾಗಿ ನನ್ ಬಲ ಅಲ್ಲಿ ಆ ಜಾಗ ಆ ಅಲ್ಲ ಏನು ಬೇಕಂದ್ರೆ ಹೇಳಿ ಅದು ನೆರವೇರಿಸಿದೆ, ಇಲ್ಲಂದ್ರೆ ಪೂರೈಸ್ತಾರೆ. ನೀವು ಅದ್ರ ಬಗ್ಗೆ ಬಲವೀನದಲ್ಲಿ ಬರಬೇಡ. ನಿನ್ ಧೈರ್ಯ ದೃಢ ನಂಬಿಕೆ ಅಂತ್ಯ ತನಕ ಏನ್ ಮಾಡ್ಬೇಕು ತಗೊಂಡು ಹೋಗು, ನಿನ್ ಜೊತೆಗೆ ಬಿಟ್ಬಿಡ್ಬೇಡ. ಅದೇ ವಿಷಯ. ಆಗ ದೇವತ್ರ ಆಗಲ್ವಾ? ಪೌಲು ಎಷ್ಟು ದೊಡ್ಡ ವಿಶ್ವಾಸಿ ವಾಕ್ಯ ನೋಡಿದಂದ್ರೆ 4 ಸಾರಿ 31 ಅಡಿ ಜಾಟಿಯಲ್ಲಿ ಏಟುತ್ತಿದ್ದಾನೆ. ಯಾರು ಅಷ್ಟು ಏಟುತ್ತಿರಲಿಲ್ಲ. 2-3 ಸಾರಿ ಸತ್ತೋಗಿದ್ರು ಬಿಸಾಕಿದ್ದಾರೆ ಜನರು, ಹೊಡೆದು ಬಿಟ್ಟು ಸಾಕು ನೋಡಿ. ಅಷ್ಟು ದೇವರಕ್ಕಾಗಿ ಸಹನ ಮಾಡಿ ಬಂದಿದೆ ಮುಂದಕ್ಕೆ. ಅವ ಹೇಳ್ತಾನೆ ಒಂದು ಮುಳ್ಳು ಇದೆ, ದೇವ್ರ ಮಾಡಕ್ಕಾಗಲ್ವಾ? ಮುಳ್ಳು ತೆಗೆದಕ್ಕಾಗಲ್ವಾ? ಈ ಪ್ರಪಂಚನ ಸೃಷ್ಟಿ ಮಾಡೋ ದೇವ್ರಿಗೆ ಆ ಮುಳ್ಳು ಅವನ ಬಿಟ್ಟು ಅವನ ಶರೀರ ಬಿಟ್ಟು ಅವನ ಚಿಂತೆ ಬಿಟ್ಟು ತೆಗೆದಾಕೋದು ಸಾಧ್ಯ ಅಲ್ವಾ? ಮತ್ತೆ ಯಾಕೆ ಮಾಡಿಲ್ಲ ಅವರು? ಅವನದು ಇದೇ ಗದಿ ಬರುತ್ತೆ. ಯಾವ್ದು ಗದಿ? ಆವದ ದೇವರೇ ನಮ್ಮ ಮರೆದು ಇತ್ತು. 1 ಸಾರಿ ಮರೆದು ಹೋಗ್ಬೋದು, 2 ಸಾರಿ ಮರೆದು ಹೋಗ್ಬೋದು, 3ನೇ ಸಾರಿ ಏನಾಗುತ್ತೆ ಗೊತ್ತಾ? ಜ್ಞಾಪಕ ಜಾಸ್ತಿಯಾಗಿ ಯಾರು ಅವರು ಹೇಳ್ತಾರೆ, ಓ ಯೇಸು ಕರೆಕ್ಟ್ 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 ನಾನು ಕ್ರೈಸ್ತಾನೆ ಆ ರೀತಿಯಲ್ಲಿ ಹೋಗ್ತಾನೆ ಹಿಂದಿದೆ. ಇದು ಬರಬಾರ್ದು. ಅದಕ್ಕೆ ಒಂದು ಮುಳ್ಳು, 100, 200. ಅದಕ್ಕಾಗಿ ಏನ್ ಮಾಡ್ಬೇಕು ಒಂದು ವಿಶ್ವಾಸಿ? ಅದು ಎಷ್ಟು ಮುಳ್ಳು ಇದೋ ಅದ್ರ ಬಗ್ಗೆ ನೀ ಯೋಚನೆಯೇ ಮಾಡಬೇಡ. ಅದೇ ಅದಕ್ಕೆ ಅರ್ಥ. ನಿನ್ ಬಲವೀನದಲ್ಲಿ ನನ್ ಬಲ ಸಂಪೂರ್ಣವಾಗಿ. ನೀ ಅದ್ರ ಬಗ್ಗೆ ಯೋಚನೆನೇ ಮಾಡಬೇಡ. ಅಯ್ಯೋ ಇದು ಮುಳ್ಳಿದೆ, ನಮ್ಮ ಪರ್ಲೋಗ ಹೋಗೋದು ಸಾಧ್ಯನಾ? ಎಸ್ ಸಾಧ್ಯನೆ. ನಿನ್ನ ಪರ್ಲೋಗ ಕರ್ಕೊಂಡು ಹೋಗೋದಕ್ಕಾಗೇನೆ ಈ ಪ್ರಪಂಚದಲ್ಲಿ ನಿನ್ನ ರೂಪದಲ್ಲಿ ಅವ್ರು ಬಂದಿರಂತ ಸುರಿಸಿದ್ರು. ಇಲ್ಲಂದ್ರೆ ಕತ್ತೆ ರೂಪದಲ್ಲಿ ಸಿಂಹ ರೂಪದಲ್ಲಿ ಬರ್ಬೋದಾಯ್ತು ಅವರು. ಯಾಕೆ ನಮ್ಮ ರೂಪದಲ್ಲಿ ಬಂದಿದ್ದು? ನಮ್ಮ ಪ್ರತಿಯೊಂದು ವ್ಯಕ್ತಿನ ಕರ್ಕೊಂಡು ಹೋಗೋದಕ್ಕೆ. ಅವ್ರಿಗೆ ಗೊತ್ತು ನಾವು ಬಲವೀನ ಮನುಷ್ಯರು, ಯಾರು ಪೂರ್ಣದ ಒಂದು ಸಾಧ್ಯನೇ ಇಲ್ಲ. ನಮ್ ಬಲವೀನದಲ್ಲಿ ನಾವು ಬಲ ಬರುತ್ತೆ. ಅದಕ್ಕೆ ಪೌಲ್ ಹೇಳುವುದು ಕೆಲ ಜಾಗದಲ್ಲಿ ನೋಡಿದ್ದು, ನನ್ನ ಬಲವೀನದಲ್ಲಿ ನಾನು ಸಂತೋಷ ಪಡಿಸ್ತೀನಿ. ಯಾಕೆ? ಆ ಬಲವೀನ ಮಾಡಕ ಅಲ್ಲ, ಆ ಬಲವೀನದಲ್ಲಿ ದೇವರು ಅವ್ರದ್ದು ಬಲ ಕೊಡ್ತಾರಲ್ಲ ಅದಕ್ಕೆ ನಾನು ಸ್ತೋತ್ರ ಮಾಡ್ತೀನಿ, ಅದಕ್ಕೆ ಅವ್ರು ಸಂತೋಷ ಪಡ್ತೀನಿ ಹೇಳುವುದು. ಬೇರೆ ಯಾವ್ದು ವಿಷಯಕ್ಕಾಗಿ ಅಲ್ಲ, ಇದು ಪೌಲ ಮಾತ್ರ ಅಲ್ಲ, ಯೇಸು ಕ್ರಿಸ್ತನ ಸಾಧನ ಬಿಟ್ಟಿಲ್ಲ. ದೀಕ್ಷಾಸ್ನಾನ ತಗೊಂಡು ಕರ ಭೂಮಿ ಮೇಲೆ ನೀರು ಬಿಟ್ಟು ಬಂದ ಕ್ಷಣದಲ್ಲಿ ಪವಿತ್ರಾತ್ಮ ಪ್ರೇರಿತ ಏನಾಯ್ತು? ಅವ್ರ ಅರಣ್ಯಕೊಳಗಡೆ ಹೋಗಿದ್ರು, ಉಪವಾಸ ಇಟ್ಟು ಬೆಲ ಸಿಕ್ಕಿ ಸೈತಾನ ಜಯಿಸುವ ಬೆಲ ಸಿಕ್ಕೋದಕ್ಕೂ ಹಾಗೆ ಅಲ್ಲ ಅವ್ರು ಹೋಗಿದ್ರು, ಸೈತಾನಿಂದ ಸೋದಿಸಲ್ಪಡುವುದಕ್ಕಾಗಿ ಹೋಗಿದ್ದಾರೆ ಅವರು. ಈಗ ಕಾಲದಲ್ಲಿ ಪಾಸ್ಟರ್ಗಳು ವಿಶ್ವಾಸಿಗಳು ಮಾಡುವುದು ವಿಪರೀತವಾಗಿ ಸೋದಿಸಲ್ಪ ಸೋದನೆಯಿಂದ ಬಿಡುಗಡೆಗಾಗಿ, ದೇವರು ಜ್ಞಾನ ಸಿಕ್ಕುವುದಕ್ಕಾಗಿ, ಪವಿತ್ರಾತ್ಮ ವರ ಸಿಕ್ಕುವುದಕ್ಕಾಗಿ, ಕುಟುಂಬ ಸಮಸ್ಯೆಯಲ್ಲಿ ಬಿಡುಗಡೆ ಸಿಕ್ಕಿ ಒಂದು ಸಂತೋಷ ಜೀವನ ಮಾಡೋದಕ್ಕಾಗಿ ಏನ್ ಮಾಡ್ತಾರೆ? 40 ದಿನ ಉಪವಾಸ, 20 ದಿನ ಉಪವಾಸ ಮಾಡ್ತಾರೆ. ಆಗ ವಾಕ್ಯ ಪ್ರಕಾರ ನೋಡಿದ್ರೆ ಯೇಸು ಕ್ರಿಸ್ತು ಜ್ಞಾನಕ್ಕಾಗಿಯೋ ಪವಿತ್ರಾತ್ಮ ಬೆಲನಕ್ಕಾಗಿಯೋ ಬೇರೆ ಯಾವುದು ಬಿಡುಗಡೆಗಾಗಿ ಅವರು ಹೋಗಿಲ್ಲ, ಸೈತಾನಿಂದ ಸೋದಿಸಲ್ಪಡುವುದಕ್ಕಾಗಿ ಹೋಗಿದ್ರು. ಯಾರು ಹೋಗ್ತಾರೆ ಅದಕ್ಕಾಗಿ? ಹೋಗ್ಬೇಕಾದ್ರೆ ಅವಶ್ಯಕತೆ ಇಲ್ಲ, ಎಷ್ಟೋ ಸೋದನೆ ಜೀವನದಲ್ಲಿ ಆಲ್ರೆಡಿ ಇದೆ. ಇನ್ನು ಯಾಕೆ 40 ದಿನ ಹೋಗಿ ಅಲ್ಲಿ ಸೋದಿಸಲ್ಬೋದು? ಆಲ್ರೆಡಿ ಸೋದನೆ ಒಳಗಡೆನೆ ನಾವಿರುವುದು. ಆ ಬಿಡುಗಡೆ ಎಲ್ಲಿಂದ ಬರುತ್ತೆ? ನಿಮ್ ವಿಶ್ವಾಸ.
ನೀ ಎಷ್ಟು ಆಳವಾಗಿ ದೇವ್ರ ರಾಜ ನೀನು ಹುಡುತ್ತೀರೋ ಆ ರೀತಿಯಲ್ಲಿ ನಿನ್ನ ಸಮಸ್ಯೆನ ಬಿಟ್ಟು ದೂರ ಹೋಗುತ್ತೆ. ಹೋಗು ಹೇಳ್ಬೇಕಾದ್ರೆ ಅವಶ್ಯಕತೆ ಇಲ್ಲ, ನಿನ್ ವಿಶ್ವಾಸನ ಅದು ದೂರ ಮಾಡುತ್ತೆ, ತಾನ ಹೋಗುತ್ತೆ ನಿನ್ನಿಂದ. ಅದೇ ನಾನು ಹೇಳುವುದು, ಒಂದು ಗ್ಲಾಸಲ್ಲಿ ಕೊಳೆಯಾಗಿರೋ ನೀರಿದೆ, ಆ ನೀರು ಆ ಗ್ಲಾಸ್ಗಳ ನೀರು ಒಳ್ಳೆ ನೀರು ಹಾಕ್ಬೇಕಂದ್ರೆ ಎರಡು ರೀತಿಯಲ್ಲಿ ಮಾಡ್ಬೋದು. ಒಂದು, ಆ ಗ್ಲಾಸಲ್ಲಿ ಕೊಳೆ ನೀರು ಕೆಳಗಡೆ ಹಾಕಿ ಒಳ್ಳೆ ನೀರು ಅದರಲ್ಲಿ ಮಾಡ್ಬೋದು. ಇಲ್ಲಾಂದ್ರೆ ಏನ್ ಮಾಡ್ಬೇಕು, ಅದೇ ನೀರಲ್ಲಿ ಒಳ್ಳೆ ನೀರು ಹಾಕೊಂಡೇ ಇರ್ಬೇಕು. ಏನಾಗುತ್ತೆ, ಅದು ಓವರ್ಫ್ಲೋ ಆಗಿ ಆಚೆ ಹೋಗಿ 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 ತಾನ, ನೀ ಏನು ಮಾಡ್ಬೇಡ, ನೀ ಒಳ್ಳೇದು ಮಾತ್ರ ಆಯ್ತದ ಒಳಗಡೆ ತಾನ ಕೊಳೆ ನೀರು ಹೋಗಿ ಇದೆಲ್ಲ ಏನಾಯ್ತು ಒಳ್ಳ. ಅದೇ ಆತ್ಮೀಯ ಜೀವನ. ಅದು ಬಗ್ಗೆ ನೀ ಯೋಚನೆ ಮಾಡಬೇಡ, ನೀ ಎಷ್ಟು ಕೊಳೆ ಕೊಳಗಡೆ ಇದೋ ಎಷ್ಟು ಬೆಲವಿಲ್ಲ, ನೀವು ಯೋಚನೆನೇ ಮಾಡಬೇಡ. ನೀ ದೇವರದು ವಾಕ್ಯ, ಅವರದು ಆಶೀರ್ವಾದಗಳು, ಅವ್ರ ವಾಗ್ದಾನಗಳು ಎಲ್ಲ ಒಳ್ಳೆ ವಿಷಯ ನೀವು ಒಳಗಡೆ ಹಾಕಿ ಹಾಕಿಕೊಂಡು ಹೋಗಿ ತಾನ ಇದೇನಾಗುತ್ತೆ ಹೊರಟು ತಿರುಗ ಬರುವುದೇ ತಿರುಗದು ಬರುವುದೇ ಇಲ್ಲ. ಅನೇಕ ವಿಶ್ವಾಸ ಜೀವನದಲ್ಲಿ ಏನಾಗುತ್ತೆ, ಪ್ರಾರ್ಥನೆಯಲ್ಲಿ ವಾಸಿ ಮಾಡಿ ತೆಗೆದಾಕಿ ಬಿಟ್ಟದ ಮೇಲೆ ಏನಾಗುತ್ತೆ ಗೊತ್ತಾ, ಆ ಗ್ಲಾಸು ಖಾಲಿಯಾಗಿರುತ್ತೆ. ಕೊಳೆ ನೀರು ತೆಗೆದಾಕ್ತಾರೆ, ತಿರ್ಗ ಗ್ಲಾಸ್ ಏನಾಗುತ್ತೆ, ಆ ಪಾತ್ರ ಖಾಲಿಯಾಗಿರುತ್ತೆ. ಅಲ್ಲಿ ಒಳ್ಳೆದು ಹಾಕೋದು ಇಲ್ಲ, ಸಾಕು ಹುಡುಕಿ ಹುಡುಕಿ ಬರ್ತಾನೆ, ಏ ಇದು ನಮ್ಗಾಗಿ ರೆಡಿಯಾಗಿದೆ. ಅವನು ಬರೋದಿಲ್ಲ ಒಳಗಡೆ, ಅವನು ತುಂಬಾ ಹುಷಾರು. ಅವನ್ ಮಾಡ್ತಾನೆ, ತಿರ್ಗ ಹೋಗಿ ಅವನ ಜೊತೆಗೆ ಏನು ತಗೊಂಡ್ ಬಂದು ಇದು ಪೂರ್ತಿ ಮಾಡ್ತಾನೆ ಅಷ್ಟೇ. ತಿರುಗ ಮಾಡೋದು ಸಾಧ್ಯ ಇಲ್ಲ, ಆ ಅವಕಾಶ ಕೊಡಬಾರದು. ಯಾವಾಗಲೂ ನಮ್ಮ ಹೃದಯ ತುಂಬಿಕೊಂಡೇನೆ ಇರಬೇಕು. ಆಗ ಒಳ್ಳೆದು ಇದು ಕೊಳಗಡೆ ಹಾಕಾಗೇನಾಗುತ್ತೆ, ಕೆಟ್ಟದು ತಿರುಗಿ ಸಾತನ ಓಡಾಡಿ ಬಂದು ನೋಡಿದ್ರೆ ಅವನ ಜಾಗ ಅಲ್ಲಿ ಇಲ್ಲ. ಯಾಕೆ, ಇದು ಪೂರ್ತಿಯಾಗೇನೆ ಈ ರೀತಿಯಲ್ಲಿ. ಅದಕ್ಕೆ ದೇವರು ಹುಡುಕಿರಿ, ಹುಡುಕಿ 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 ಜೀವನ ಕಾಲೆಲ್ಲ ಹುಡುಕುವಾಗ ಅವ್ರ ರಾಜ್ಯ ನೀತಿ ಇದೆಲ್ಲ ತಾನ ಹಿಂದ್ಗಡೆ ಬರ್ತದೆ. ಯಾವ್ದೆಲ್ಲ ಈ ಪ್ರಪಂಚ ಜೀವನಕ್ಕೆ ಏನೇನು ಆಶೀರ್ವಾದ ಬೇಕೋ ಎಲ್ಲ ಹಿಂದ್ಗಡೆ ಹುಡುಕಿ ಬರುತ್ತೆ. ನಮ್ಮ ಹುಡುಕಿ ಅದು ಬರುತ್ತೆ ಆಶೀರ್ವಾದ. ನನ್ನ ಬಿಟ್ಟು ಹೋಗ್ಬೇಡಪ್ಪ, ನಾನು ಬರ್ತೀನಿ ನಿನ್ನ ಜೊತೆಗೆ ಆಶೀರ್ವಾದ. ನಿನ್ನ ಹುಡುಕಿ ಬರ್ಬೋದು, ನೀ ಅದು ಹುಡುಕಿ ಹೋಗ್ಬೇಡ. ಅದು ಹುಡುಕಿ ಹೋಗೋ ಏನಂತ ಗೊತ್ತಾ, ಅದು ಎಲ್ಲೆಲ್ಲಿಯೋ ಕರ್ಕೊಂಡು ಹೋಗುತ್ತೆ, ಲಾಸ್ಟ್ ಯೇಸು ಬಿಟ್ಟೇ ಹೋಗ್ಬೋದು. ಅದಕ್ಕೆ ಅವ್ರು ಹೇಳಿದ್ರು ಇದೇ ಈ ರೀತಿಯಲ್ಲಿ ನಾವು ಜೀವನ ಮಾಡುವಾಗ ಏನಾಗುತ್ತೆ. ಅದೇ ನಾವು ನೋಡಿದ್ರು ಒಂದನೇ ಯೋಹಾನ 4 ಅಧ್ಯಾಯ 17-18 ವಾಕ್ಯ. ನ್ಯಾಯ ತೀರ್ಪಿನ ದಿನದಲ್ಲಿ ನಮಗೆ ಧೈರ್ಯ ಇರೋ ತನಕ ನಮ್ಮ ಪ್ರೀತಿಯು ಸಿದ್ಧಿಗೆ ಬಂತು. ಯಾಕೆಂದರೆ ಆತನು ಎಂದವನಾಗಿ ಇದಾನೋ ನಾವು ಅಂತವರಾಗಿಯೇ ಲೋಕದಲ್ಲಿ ಇದ್ದೇವೆ. ಈ ಲೋಕದಲ್ಲಿ ಇದ್ದೇವೆ ನೋಡಿ, ಆತನು ಯಾವುದು ರೀತಿಯಲ್ಲಿ ಇದಾನೋ, ಯಾವ್ದು ರೀತಿಯಲ್ಲಿ ಇದೆ ಯೇಸು ಕ್ರಿಸ್ತು ಅವ್ರ ಜೀವನದಲ್ಲಿ ಓಡಿಯಾಡಿ ಹೋಗೋಣ, ಅವ್ರಿಗೂ ತಪ್ಪು ಅವರಲ್ಲಿ ಇಲ್ಲ. ಅವ್ರು ಕೇಳಿದಲ್ಲ, ನನ್ನ ಹತ್ರ ಪಾಪ ಇರೋದ ನೀವು ಯಾರು ಕೇಳಕ್ಕಾಗುತ್ತೆ, ಯಾರ ಹೇಳಿಲ್ಲ. ಸ್ವಲ್ಪ ಪರಿಶುದ್ಧವಂತ ಈಗಲೂ ಅವ್ರು ಪರಿಶುದ್ಧವಾದ ಅವ್ರ ತಪ್ಪು ಇಲ್ಲ, ಪಾಪ ಇಲ್ಲ. ಆಗ ವಾಕ್ಯ ಇದೆ, ಆತನು ಯಾವ ರೀತಿಯಲ್ಲಿ ಇದಾನೋ ಅದೇ ರೀತಿಯಲ್ಲಿ ನಾವು ಈಗ ಈ ಪ್ರಪಂಚದಲ್ಲಿ ಇದೆ ಅನ್ನೋ ಜನ. ಅಪ್ಪ ಯಾವುದು ವಿಷಯ ಅದು, ಅವ್ರಿಗೂ ಪಾಪ ಶಾಪ ಯಾವುದೂ ಇಲ್ಲ, ಈಗ ಪರಿಶುದ್ಧವನಾಗಿದ್ದಾನೆ. ಅದೇ ರೀತಿಯಲ್ಲಿ ನಾವು ಇದೇ ಅಪ್ಪ ನಮ್ಗೆ ಪಾಪ ಇಲ್ವಾ, ನಾವು 100% ಪರಿಶುದ್ಧ ಈ ಪ್ರಪಂಚದಲ್ಲಿ ನಾವೆಲ್ಲ ಆತ್ಮೀಯ ಶರೀರದಲ್ಲಿ ಇದ್ದಾರ ಇಲ್ಲ, ನಮ್ಗೆಲ್ಲ ಬೇಕಿಲ್ಲದ ಚಿಂತೆ ಬರುತ್ತಲ್ವ. ಅದರಲ್ಲಿ ಒಂದೆರಡು ನಾವು ಮಾಡ್ಬೋದು, ಮಾತಾಡ್ಬೋದು, ಮಾಡ್ತಾರಲ್ವಾ. ಮತ್ತೆ ಏನಾಯ್ತು ಈಗ, ಅದು ಅಲ್ಲಿ ಹೇಳಿರೋದು ಅದೆಲ್ಲ ವಿಷಯ. ವಿಷಯ ಯಾವುದು, ಅವ್ರು ಈಗಲೂ ಸರಿ ಆ ಕಾಲದಲ್ಲಿ ಸರಿ ಜನರವರೇ ಬೈತಾರೆ. ಇವ ಇವ ಯಾರು,
ಯೋಸೆಫ್ ಹುಡುಗನಲ್ಲ, ಮೇರಿ ಸಂತತಿ ಅಲ್ಲ, ಅದಲ್ಲ ಇದೆಲ್ಲ ಬೇಸೆ ಬೋಲಿಂದ ಅದು ಮಾಡ್ತಾನೆ ಇದು ಮಾಡ್ತಾನೆ ಎಲ್ಲ ರೀತಿಯಲ್ಲಿ ಸದೀಕರು ಪರಿಸರು ಮತ್ತೆ ಜನಗಳು ಅವ್ರ ಕುಟುಂಬ ಜನಗಳೇನೆ ಸಹೋದರನ ಅವ್ರೇನ್ ಮಾಡಿದ್ದಾರೆ ನಂಬಿಕೆ ಇಲ್ಲದ ಬೈದಿದ್ರು. ಸೊ ಅಂತ ತಾಯಿ ಹೇಳಿದ್ರು ಇವನು ಹುಚ್ಚಿಟ್ಟದಪ್ಪ. ಅದೇ ರೀತಿಯಲ್ಲಿ ಈಗಲೂ ಜನರು ಹೇಳ್ತಾರೆ, ವಿಶ್ವಾಸ ಇಲ್ಲ ಜನರು ಈಗಲೂ ಹೇಳ್ತಾರೆ. ಅವರಿಗೆ ಯಾರ ಕಣ್ಣಕ್ಕೂ ನೋಡಕ್ಕಾಗಲ್ಲ, ಆಗಿಲೂ ಏನಪ್ಪ ಅವ್ರು ಯಾವಾಗ ಏಸು ಏಸುನ ಹೇಳ್ತಾರೆ, ಬರ ದಾರಿ ಇಲ್ಲ. ಅವರು ವಿಶ್ವಾಸ ಅವ್ರ ದೇವರು, ಯಾಕೆ ನಮ್ಮ ಕಡೆ ಬಂದು ಈ ತರ ಕೊಡ್ತಾರೆ ಅದು ಕೊಡ್ತಾರೆ ಏನು, ಈಗಲೂ ಅವರ ವಿಷಯ ಹೇಳ್ತಾರೆ. ಅವ್ರ ಜೀವನದಲ್ಲಿ ಇರುವ ಕಾಲದಲ್ಲಿಯೂ ಅವ್ರು ಬೈದು ದೂಷಣೆಲ್ಲ ಮಾಡಿ ಹೇಳಿ ತಂದಿದ್ದಾರೆ. ಈಗಲೂ ಅವ್ರಿಗೂ ಅದು ಅವರ ಅದೇ ರೀತಿಯಲ್ಲಿ ಜನಗಳು ಅವರ ಮಾಡ್ತಾರೆ. ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತು ಹೇಳಿದರು, ನೀನು ನನ್ನಲ್ಲಿ ಪ್ರೀತಿಡುವಾಗ ಈ ಜನಗಳು ಈ ಪ್ರಪಂಚ ನನ್ನ ಬೈದಲ್ಲ ನಿನ್ನೆಯೂ ಬೈತಾರೆ, ನನ್ನ ದೂಷಣದಲ್ಲಿ ಮಾತಾಡಿದಲ್ಲ ನಿನ್ನೆ ದೂಷಣದಲ್ಲಿ ಮಾತಾಡ, ನನ್ನ ವಿರೋಧಿಸ್ತಾರೆ ನಿನ್ನೆಯೂ ವಿರೋಧಿಸ್ತಾರೆ. ಈಗಲೂ ಅದು ಆಗುತ್ತೆ. ಆ ವಿಷಯ ಪ್ರಕಾರನೇ ಈ ವಾಕ್ಯದಲ್ಲಿ ಇದು ಈಗ ಯೇಸು ಕ್ರಿಸ್ತು ಯಾವ ರೀತಿಯಲ್ಲಿ ಇದಾರೋ ಆ ರೀತಿಯಲ್ಲಿ ನೀವು ಈ ಪ್ರಪಂಚದಲ್ಲಿ ಇದ್ದೀರಾ. ಎದಕ್ಕೋಸ್ಕರ ಗೊತ್ತಾ? ನ್ಯಾಯ ತೀರ್ಪು ದಿನದಲ್ಲಿ ನೀ ಧೈರ್ಯವಾಗಿ ಇರೋದಕ್ಕಾಗಿ, ಬೇರೆ ಯಾವುದು ವಿಷಯಕ್ಕಾಗಿ ಅಲ್ಲ. ಒಂದು ವೇಳೆ ಕೆಲವರು ಹೇಳ್ಬೋದು, ನನ್ನ ಯಾರು ಏನು ಹೇಳೋದಿಲ್ಲ, ಎಲ್ಲರಿಗೂ ನಮ್ಮಲ್ಲಿ ತುಂಬಾ ಪ್ರೀತಿ, ನನ್ನ ಯಾರು ಬೈಯೋದಿಲ್ಲ ಏನು. ಯಾಕೆ ಗೊತ್ತಾ? ನಿನ್ನ ಯಾರು ಬೈಯೋದಿಲ್ಲ, ಯಾರು ದೂಷಿಸುವುದಿಲ್ಲ, ಎಲ್ಲರೂ ನಿನ್ನ ಮಾತು ಕೇಳ್ತಾರೆ. ಏನು ವಿಷಯ ಗೊತ್ತಾ? ನೀ ಇನ್ನೂ ಸರಿಯಾಗಿ ದೃಢ ನಂಬಿಕೆ ಪ್ರೀತಿ ವಿಶ್ವಾಸದಲ್ಲಿ ಇನ್ನೂ ನೀ ಬಂದಿಲ್ಲ. ನೀ ಕ್ರಮಲೆ ಅಂತಾರೆ, ನಿಮ್ದು ಕಲರ್ ಚೇಂಜ್ ಆಗುತ್ತೆ, ಜಗ ಜಗ ಅನುಸಾರಣ ನೀವು ಮಾರ್ಪಡಿಸ್ತೀರ. ಕ್ಯಾಥಲಿಕ್ ಮನೇಲಿ ಹೋಗಿದ್ರೆ ಕ್ಯಾಥಲಿಕ್ ಅದು ಕರೆಕ್ಟ್, ಅಯ್ಯ ದೇವ ತಾಯಿ ಅದು ನಮಸ್ಕಾರ ಮಾಡ್ಬೇಕು ಹೇಳು. ಹಿಂದೂ ಮನೆಗೆ ಹೋಗಿ ಅದು ನಿಮ್ ದೇವ್ರು, ನೀ ಏನು ಬೇಕಂದ್ರೆ ಮಾಡ್ರಿ. ತಂದೆ ಕಷ್ಟ, ಅಯ್ಯೋ ಅವರೆಲ್ಲ ವಿಶ್ವ ನಮ್ಮವ್ರನ್ನ ಹೋಗಬಾರ್ದು, ಅದು ನಾವು ಹೋಗಬಾರ್ದು. ಎಲ್ಲಾ ಕಡೆಯ ಅವ್ರವ್ರ ರೀತಿಯಲ್ಲಿ ನೀವು ಮಾರ್ಪಡಿಸ್ತೀರ. ಅದಕ್ಕಾಗಿ ಏನಾಯ್ತು? ಯಾರು ನಿನ್ನ ದೂಷಿಸುವುದಿಲ್ಲ, ಬೈಯೋದಿಲ್ಲ, ಏನು ಮಾಡಲ್ಲ. ಅದಕ್ಕೇನರ್ಥ? ನೀ ಇನ್ನೊಂದು ದೃಢ ವಿಶ್ವಾಸ ಪ್ರೀತಿ ನಂಬಿಕೆಯಲ್ಲಿ ಇನ್ನೂ ನೀ ಬಂದಿಲ್ಲ. ಬರ್ರು ಹೆಸರಿಗಾಗಿ ಈ ಕ್ರೈಸ್ತರು ಕ್ರೈಸ್ತನ ಅದೇ ವಿಷಯ, ಬೇರೆ ಯಾವುದು ವಿಷಯ ಅಲ್ಲ. ಅದರಲ್ಲಿ ಈ ರೀತಿಯಲ್ಲಿ ನಾವು ಜೀವನ ಮಾಡಬೇಕು, ಧೈರ್ಯದಲ್ಲಿ ಇರಬೇಕು, ದೃಢ ನಂಬಿಕೆಯಲ್ಲಿ ಇರಬೇಕು. ಅವ್ರು ಬರ್ತಾರ ಕರ್ಕೊಂಡು ಹೋಗ್ತಾರೆ. ಇನ್ನೊಂದು ವ್ಯಕ್ತಿ ಬಂದು ಹೇಳಿದ್ರು, ಅಯ್ಯೋ ನೀವು ಉಪವಾಸ ಮಾಡಲ್ವಾ? ಅಷ್ಟೇ, ನಾನೊಂದು ಮನೆಗೆ ಪ್ರೇಯರ್ ಮೀಟಿಂಗ್ ಹೋಗಿದ್ದೆ, ಅಲ್ಲಿ ಇನ್ನೊಂದು ಸಹೋದರಿ ಬಂದು ಪ್ರೇಯರ್ ಮೀಟಿಂಗ್ ಬರೋ ಒಂದು ಸಹೋದರಿ ಹತ್ರ ಹೇಳ್ತಾರೆ, ನಾ ಎಷ್ಟೋ ಸಾರಿ ಹೇಳಿದ್ರು ಬ್ರದರ್ ಉಪವಾಸ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು, ಉಪವಾಸ ಮಾಡಬೇಕು, ನೀವು ಕೇಳೇ ಇಲ್ಲ. ನಾನಲ್ಲಿ ಕೂತ್ಕೊಂಡಿದ್ದೆ, ನಾವು ಯಾಕೆ ಹೋಗ್ಬೋದು ಆ ಮನೆಗೆ? ಅವ್ರಿಗೂ ಗೊತ್ತಿಲ್ಲದ ವಿಷಯ ಹೇಳಿಕೊಡು. ಈಗ ನನಗೂ ಇಲ್ಲಿ ಉಲ್ಟಾ ಉಪದೇಶ ಆಗುತ್ತೆ. ಹೌದು ಪಾಸ್ಟರ್, ಉಪದೇಶ ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ ಪವಿತ್ರ ಆತ್ಮನಂತೂ ಕೊಡೋದೇ ಇಲ್ಲ. ಎಲ್ಲಿದೆ ಇದು ವಾಕ್ಯದಲ್ಲಿ? ಏನಾಯ್ತು ಈಗ ನಾವು ಹೇಳೋದಲ್ಲ, ವಾಕ್ಯ ಓದಿ ವಿಶ್ವಾಸದಲ್ಲಿ ಬಾ. ಆ ರೀತಿಯಲ್ಲಿ ಕೆಲವರಿಗೂ ಆ ಚಿಂತೆ, ನಾವು ಉಪವಾಸ ಮಾಡಬೇಡ ಅಂತ ಹೇಳಲ್ಲ, ನಾವು ಉಪವಾಸ ಮಾಡಬೇಕು, ಒಳ್ಳೇದೇ ಬೇಕಾದ್ರೆ ಮಾಡಿ. ಆಗ ಉಪವಾಸ ಮಾಡ್ತೀರೋ ಇಲ್ವೋ ದೃಢ ನಂಬಿಕೆ ಧೈರ್ಯದಲ್ಲಿ ಇರಬೇಕು. ಅವ್ರ ವಾಕ್ಯ ನೀವು ಹುಡುಕ್ಬೇಕು, ಅವ್ರ ರಾಜ್ಯ ನೀತಿ ನೀವು ಹುಡುಕ್ಬೇಕು. ಆವಾಗನೇ ನಿನ್ ವಿಶ್ವಾಸ ನಿನ್ನಲ್ಲಿ ನಿನ್ನ ಬೆಳವಣಿಗೆಯಲ್ಲಿ ಕರ್ಕೊಂಡು ಬರೋದು, ಇಲ್ಲಂದ್ರೆ ಬರೋದೇ ಇಲ್ಲ. ನನ್ನ ಜೀವನದಲ್ಲಿ ಈ ಉಪವಾಸ ಮಾಡಿರುವರು, ಈ 40 ದಿನ ಮಾಡಿರೋದೆಲ್ಲ ಜೀವನ ನೋಡ್ತೀನಿ, ಒಂದು ವ್ಯಕ್ತಿ ಆಗಿಲ್ಲ ಒಳ್ಳೆ ರೀತಿಯಲ್ಲಿ ಜೀವನ ಮಾಡುವರು ಇಲ್ಲ. ದೇವರು ಆವಾಗನೇ ನಮಗೂ
ಸಹಾಯ ಮಾಡ್ತಾರೆ, ಇಲ್ಲಾಂದ್ರೆ ಮಾಡೋದೇ ಇಲ್ಲ. ನಾನು ಅನುಭವಿಸ್ತೀನಿ ಹೇಳಿರುವ ಈ ವ್ಯಕ್ತಿ ಕುಟುಂಬ ಯಾವ ರೀತಿಯಲ್ಲಿ ನಮ್ಗೆ ಚೆನ್ನಾಗಿ ಗೊತ್ತು. ಮತ್ತೆ ಯಾಕೆ ಈ ಡ್ರಾಮಾ? ಯಾಕೆಂದ್ರೆ ಈ ತರ ನಾವು ಮಾಡಿ ಇಲ್ಲ ಮಾತಾಡಿಲ್ಲ ಅಂದ್ರೆ ಜನಗಳ ಮಧ್ಯದಲ್ಲಿ ಒಂದು ಹೆಸರು ಬರುತ್ತೆ, ಇವ ಆತ್ಮೀಯ ಅಲ್ಲ. ಅದಕ್ಕಾಗಿ ಈ ವಿಷಯ ಅವರು ಮಾಡ್ತಾರೆ. ಜೀವನ ನೋಡಿ ಅಂದ್ರೆ ಯಾರಿಗೂ ಪ್ರಯೋಜನ ಇಲ್ಲದ ಜೀವನ ಮಾಡ್ತಾರೆ. ಯೇಸು ಕ್ರಿಸ್ತ ಇಲ್ಲಿ ವಿಷಯ ಹೇಳಿಲ್ಲ. ಇದೆಲ್ಲ ಮನುಷ್ಯ ಸಂಪ್ರದಾಯವಾಗಿ ಮತ್ತಾಯ ಸುವಿಶೇಷ 15:8-9 ವಾಕ್ಯ ನೋಡುವಾಗ ಮನುಷ್ಯ ಸಂಪ್ರದಾಯದಲ್ಲಿ ಮನುಷ್ಯರು ಕರ್ಪಿದಿರುವ ಆಜ್ಞೆಗಳು ಇವರು ಹೇಳಿಕೊಟ್ಟು ನನ್ನ ಬಿಟ್ಟು ಇವರು ದೂರ ಮಾಡ್ತಾರೆ. ಆ ವಿಷಯಗಳಿದೆಲ್ಲ ಕತ್ತೋಲಿಕ ಸಮುದಾಯ ನೋಡಿದ್ರೆ 10 ಕಟ್ಟಲೆಗಳು 1, ಸಭೆಯ ಆಜ್ಞೆಗಳು 6. ಅವರು ಒಪ್ಪನ ಹೇಳ್ತಾರೆ. ಇವರು ಸಭೆ ಆಜ್ಞೆ 6-7 ಹೇಳಲ್ಲ, ಇವರು ಸ್ವಯವಾಗಿ ಇವ್ರದ ಆಜ್ಞೆ ಸ್ವಯವಾಗಿ ಹೇಳುವುದು. ಸಂಬಂಧನೇ ಇಲ್ಲ, ವಾಕ್ಯ ಪ್ರಕಾರ ರೆಫರೆನ್ಸ್ ಇಲ್ಲ. ವಾಕ್ಯದಲ್ಲಿರುವ ವಿಷಯನೇ ಬೇರೆ, ಇವರು ಮಾಡುವ ವಿಷಯ ಅದು ನಮ್ಗೆ ಬೇಕಾಗಿಲ್ಲ. ಈ ರೀತಿಯಲ್ಲಿ ಇವ್ರಿಗೆಲ್ಲ ಚಿಂತೆ, ಉಪವಾಸ ಮಾಡಿದೆ ಅಂದ್ರೆ ಅದೇ ಬ್ಯಾಂಗ್ ಹಾಕೊಂಡಿದ್ರೆ ಮೇಲ್ಗಡೆ ಬರುತ್ತೆ. ಬರಲ್ಲ, ನೀ ದೇವರ ಬಗ್ಗೆ ಹುಡುಕು, ವಾಕ್ಯ ಹುಡುಕು, ದೇವರದ ವಿಷಯದಲ್ಲಿ ಎಚ್ಚರಿಕೆಯಾಗಿರಿ. ಆವಾಗ ಪವಿತ್ರ ಆತ್ಮ ಜ್ಞಾನ ಬರುತ್ತೆ. ನಮ್ ಜೀವನ ಬಿಟ್ಟು ಬೇಕಿಲ್ಲಾದ ವಿಷಯ ದೂರ ತಾನ ಹೋಗುತ್ತೆ. ನೀ ಅದ್ ಬಗ್ಗೆ ಯೋಚನೆ ಮಾಡಬೇಡ. ಅದೇ ದೇವರು ಹೇಳೋದು, ನನ್ ಬೆಳವಿನದಲ್ಲಿ, ಸಾರಿ ನಿನ್ ಬೆಳವಿನದಲ್ಲಿ ನನ್ನ ಬೆಳವಿನ ಪೂರೈಸ್ತಾನೆ. ಆಮೇ ನೆಕ್ಸ್ಟ್ ವಾಕ್ಯ ನಾವು ನೋಡುವಾಗ 2 ತಿಮೊಥೆ 1:7 ವಾಕ್ಯ, ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ ಪ್ರೀತಿ ಸ್ವಸ್ಥ ಬುದ್ಧಿಯ ಆತ್ಮವೇ ಹೊರತು ಭಯದ ಆತ್ಮವೇ ಅಲ್ಲ. ಯಾವ್ದು ಯಾವುದು? ಬಲ ಪ್ರೀತಿ ಸ್ವಸ್ಥ, ಅದು ಬೇಕು ನಮ್ಗೆಲ್ಲಾರ್ಗು. ಕಮ್ಮಿ ಏನು ಗೊತ್ತಾ? ನಮ್ಗೆ ಸ್ವಸ್ಥವಾಗಿರೋ ಬುದ್ಧಿ ಇಲ್ಲ. ಜನರು ಹೇಳ್ತಾರೆ, ಹೌದಾ ಕರೆಕ್ಟು ಇದು ಹೇಳ್ತಾರೆ. ಅದು ಯಾರಿಗೆ ಹೇಳ್ಬೇಕಂದ್ರೆ ಹೇಳಿ ಅದೆಲ್ಲ ಸ್ವೀಕರಿಸೋದು. ವಾಕ್ಯದಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ, ಎಲ್ಲ ಪವಿತ್ರಾತ್ಮ ಪ್ರೇರಿಂದನೇ ಹೇಳ್ತಾರೆ. ಆಗಿಲು ಸೋದರ ಮಾಡಿ ನೋಡ್ರಿ, ಒಳ್ಳದು ಮಾತ್ರ ತಗೊಳ್ಳಿರಿ, ಮತ್ತದು ಬಿಟ್ಬಿಡ್ರಿ. ಈ ಒಳ್ಳದು ಮಾತ್ರ ತೆಗಿಬೇಕಂದ್ರೆ ನಿಮ್ಗೆ ಸ್ವಸ್ಥವಾಗಿರೋ ಬುದ್ಧಿ ಬೇಕು. ಸ್ವಸ್ಥವಾಗಿರೋ ಬುದ್ಧಿ ಇಲ್ಲ ಅಂದ್ರೆ ಒಳ್ಳದು ಯಾವುದು ಕೆಟ್ಟದ್ದು ಯಾವ್ದನ್ನು ತಗೊಳ್ಳೋದು ಸಾಧ್ಯನೇ. ಈ ಕಾಲದಲ್ಲಿ ಟಿವಿ ನೋಡಿ, ರೇಡಿಯೋ ನೋಡಿ, ಮೊಬೈಲ್ ನೋಡಿ, ಎಲ್ಲಿ ಬೇಕಂದ್ರೆ ನೋಡಿ, ಕ್ರಿಶ್ಚಿಯನ್ ಮೆಸೇಜ್ 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 ಮೆಸೇಜ್. ಸ್ವಸ್ಥ ಬುದ್ಧಿಯಿಂದ ನೋಡಿ, ಮೆಸೇಜ್ ಎಲ್ಲ ನೋಡಿ. ಇವ್ರು ಯಾರಾದ್ರೂ ದೇವರ ವಾಕ್ಯ ಹೇಳಿ ಯೇಸು ಕ್ರಿಸ್ತನ ಮುಖ್ಯಸ್ಥಾನ ಕೊಡ್ತಾರ? ಇಲ್ಲ, ಸೋಯ ಎಚ್ಚಲಿಗಾಗಿ ಮಾತಾಡ್ತಾರ. ಏನ್ ವ್ಯತ್ಯಾಸ ಈ ತರ ಜನಗಳಿಗೂ? ಹಮಾಮ್ ಸೋಪ್ ಮಾಡ್ತಾನಲ್ಲ ಅವ್ನಿಗೆ ಏನ್ ವ್ಯತ್ಯಾಸ? ಒಂದು ವ್ಯತ್ಯಾಸನೂ ಇಲ್ಲ. ಹಮಾಮ್ ಸೋಪ್ ಮಾಡೋ ಏನ್ ಹೇಳ್ತಾನೆ? ಒಂದು ಹುಡುಗಿ ಬರ್ತಾಳೆ, ಶರೀರದಲ್ಲಿ ಹಮಾಮ್ ಸೋಪ್ ಹೇಳ್ತಾಳೆ, ನನ್ನ ಶರೀರ ಚರ್ಮಕ್ಕೆ ಇದೇ ಒಳ್ಳ ಸೋಪು ಹೇಳ್ತಾಳೆ ಮಾಡ. ಅದೇ ಮನೆ ಹೇಳುವುದು, ನಾನು ಈ ಸಭೆಗೆ ಬಂದು ಪ್ರಾರ್ಥನೆ ಮಾಡಿಸ್ ನನಗೆಲ್ಲ ಇಲ್ಲಿ ಕಾಯಿಲೆ ಇತ್ತು, ಇಲ್ಲಿ ಇದು ಇತ್ತು, ಕ್ಯಾನ್ಸಲ್ ಎಲ್ಲ ವಾಸಿ ನೀವು ಬನ್ರಿ. ಅವ ಸೋಪು ಸೇಲ್ಸ್ ಮಾಡ್ತಾನೆ, ಇವೇ ಪವಿತ್ರ ಆತ್ಮನ ಸೇಲ್ ಮಾಡ್ತಾನೆ, ಏನು ವ್ಯತ್ಯಾಸ ಇಲ್ಲ. ನೀವು ಬನ್ರಿ ಚರ್ಚಿತು, ಅದೇ ಮಾಡುವುದು, ಏನು ವ್ಯತ್ಯಾಸ ಇದೆ? ಯಾರಾಗಲಿ ಒಂದು ವ್ಯಕ್ತಿ ಹೇಳಿದಾರ, ನಾನು ಯೇಸು ಕ್ರಿಸ್ತನ ಗೊತ್ತಿಲ್ಲದ ವ್ಯಕ್ತಿ ಆಯಿತು, ಈ ಸಭೆಗೆ ಒಂದು ಬಂದ ಮೇಲೆ ಯೇಸು ಕ್ರಿಸ್ತ ಯಾರನ್ನು ಗೊತ್ತಾಯಿತು, ಸಮಸ್ಯೆ ಬಂದಿದೆ, ಅಲ್ಲಿ ನನ್ನ ಜೀವನ ಮುಂದಕ್ಕೆ ನಡೆಸ್ಕೊಂಡು ಹೋಗ್ತೀನಿ, ಅಷ್ಟು ಬೆಲ್ಲ ನನಗೆ ಪವಿತ್ರ ಕೊಡ್ತೀನಿ, ಒಂದು ಸಾಕ್ಷಿ ಕೇಳ್ತೀರ ನೀವು ಟಿವಿಯಲ್ಲಿ? ಕೇಳಲ್ಲ. ಎಲ್ಲ ಸೋಪಿಸಬೇಕು ಕನ್ನಡಿ ತರ ಇದು ಹೇಳೋದು ಅಷ್ಟೇ. ಎಲ್ಲ ಬಿದ್ದೋಗೋದು, ಎದ್ದೆಳಿಯೋದು, ಬನ್ರಿ ಇದೇ ನಮ್ಮ ಚರ್ಚು ಇದೇ ಇದು. ನಿಮ್ಗೆ ಒಂದು ವೇಳೆ ಬಂದು ಕಾಣಿಕೆ ಆಗಿಲ್ಲ ಆಗಿಲ್ಲ ಅಂದ್ರೆ ಒಂದು ಕೆಲಸ ಮಾಡಿ, ಇದೇ ನಮ್ದು ಬ್ಯಾಂಕ್ ಅಕೌಂಟ್, 4 ಬ್ಯಾಂಕ್ ಅಕೌಂಟ್ ಇಲ್ಲಿ ಯಾಕ್ರಿ,
ನಿಮ್ದು ಎಮ್ಮ ನಿಮ್ಮ ಎಲ್ಲ ಅದಲ್ಲೇ ಹಾಕ್ರಿ. 10 ಸೆಕೆಂಡ್ ಸರಿ ಹೋಗುತ್ತೆ ಕೀಳ ರನ್ನಿ, ಬ್ಯಾಂಕ್ ಅಕೌಂಟ್ ನಂಬರು ನಂಬರ್ ಎಲ್ಲ ಬರುತ್ತೆ. ಇದೇ ಆಗ್ಬೋದು ವಿಷಯ. ಆಗ ಟಿವಿ ಮಿನಿಸ್ಟ್ರಿ ಮಾಡ್ಬೇಕಂದ್ರೆ ಹಣ ಬೇಕು, ಬೇಡ ನಾ ಹೇಳಿಲ್ಲ. ಆಗ ನಿಮ್ ಚಿಂತೆ ಅದಕ್ಕಾಗಿ ನೀವು ಮಾಡಬಾರ್ದು. ಇವ್ರ ಚಿಂತೆ ಯಾಕಿದ್ ತೋರಿಸೋದು, ಹಮಾಮ್ ಸೋಪತ್ರೆ ಯಾಕಿದ್ ತೋರಿಸೋದು, ಇದು ನೋಡಿ ಜನಗಳು ಮಾಡಬೇಕು. 3 ತಿಂಗಳು ಮುಂಚೆ ರೆಕಾರ್ಡ್ ಮಾಡ್ತಾನೆ ಟಿವಿಗೆ ಇಲ್ಲ ಹೇಳ್ತಾರೆ. ಈಗ ಟಿವಿ ನೋಡುವ ಸಹೋದರಿ ನಿಮ್ಮ ಹೊಟ್ಟೆಯಲ್ಲಿ ಅದು ಇದೆ ಇದಿದೆ ಲುಟ್ಟದ ಲುಸ್ಕಿದೆ. ನೀವು 3 ತಿಂಗಳು ಮುಂಚೆ ಪ್ರಾರ್ಥನೆ ಮಾಡೋ ದೇವ್ರು ತೋರಿಸಿದಾರ? ಒಂದು ಟಿವಿ ಪ್ರೋಗ್ರಾಮ್ 2 ತಿಂಗಳು 3 ತಿಂಗಳ ಮುಂದೆ ಕೊಡಬೇಕು, ಆವಾಗ ತೋರಿಸ್ತಾರ? ತಿಳಿದ ಸ್ವಸ್ಥವಾಗಿರೋ ಬುದ್ಧಿಯಲ್ಲಿ ಯೋಚನೆ ಮಾಡಿ. ಈ ಪ್ರಪಂಚದಲ್ಲಿ ಸ್ತ್ರೀಗಳು ಧರಿಸುವ ಸಾರಿ ಗ್ರೀನು, ರೆಡ್, ಬ್ಲೂ, ವೈಟು ಇದೆಲ್ಲ ಧರಿಸೋದು, ಬೇರೆ ಏನಾದ್ರೂ ಕಲರ್ ಇದ ಇಲ್ಲ. ಎಷ್ಟೋ ಕೋಟಿ ಸ್ತ್ರೀಗಳು ಜನ ನೋಡ್ತಾರೆ ಟಿವಿಯಲ್ಲಿ, ಯಾರ್ಯಾರಿಗೋ ಹೊಟ್ಟೆಯಲ್ಲಿ ಕ್ಯಾನ್ಸರು, ಬ್ರೆಸ್ಟಲ್ಲಿ ಕ್ಯಾನ್ಸರು, ಲಿವರಲ್ಲಿ ಕ್ಯಾನ್ಸರು, ತಲೆಯಲ್ಲಿ ಕ್ಯಾನ್ಸರ್ ಅಂತ ಇರುತ್ತೆ. ಹೇಳುವಾಗ ಏನಾಯ್ತು, ಕರೆಕ್ಟಾ ಒಂದು ಬ್ಲೂ ಸ್ಯಾರಿ ಗಟ್ಟಿ ಒಂದು ಸ್ತ್ರೀ ನೋಡೋದು, ಅವಳಿಗೆ ಒಂದು ವೇಳೆ ಹೊಟ್ಟೆಯಲ್ಲಿ ಕ್ಯಾನ್ಸರ್ ಇರ್ಬೋದು. ನೋಡಪ್ಪ ನನ್ನ ಬಗ್ಗೆ ಹೇಳ್ತಾರೆ ಟಿವಿಯಲ್ಲಿ, ಹೇಳ್ತಾರ ಟಿವಿ ಸಡನ್ ಆಗಿ ಕರೆಂಟ್ ಹೋಯ್ತು. ಈಗ ಏನಾಯ್ತು ಯೋಚನೆ ಮಾಡಿ ನೋಡಿ, ಸ್ವಲ್ಪ ಸ್ವಸ್ಥವಾಗಿ ಚಿಂತೆ ಇಲ್ಲಿ ನೋಡಿ. ಇಲ್ಲ ಬ್ರಾಡ್ಕಾಸ್ಟಿಂಗ್ ಮಾಡೋ ಜಾಗದಲ್ಲಿ ಏನೋ ಒಂದು ಇದಾಯ್ತು, ಸಮಸ್ಯೆ ಆಯ್ತು ಬರುತ್ತೆ ಟಿವಿಯಲ್ಲಿ ಅದು. ಈಗ ದೂರದರ್ಶನ ಏನಾಯ್ತು, ಯಾಕೆ ಈ ಜನರದೆಲ್ಲ ಯೋಚನೆ ಮಾಡೋದಿಲ್ಲ? ಶಾಶ್ವತ ಸಾರಿ ಸ್ವಸ್ಥವಾಗಿರುವ ಬುದ್ಧಿ ಇಲ್ಲ ಇವ್ರಿಗೆ. ಒಂದೇ ಗೊತ್ತು, ಏನು ಬೇಕೆಂದ್ರೆ ಹೇಳಿ ಅಲ್ಲೇಳಿಯ ಸ್ತೋತ್ರ ಮಾಡಬೇಕು. ಏನು ಬೇಕೆಂದ್ರೆ ಹೇಳಿ ಅಲ್ಲೇಳಿಯ ಸ್ತೋತ್ರ, ಎಲ್ಲದಕ್ಕೊಂದು ಅಲ್ಲೇಳಿಯ, ಎಲ್ಲದಕ್ಕೊಂದು ಸ್ತೋತ್ರ. ಆ ರೀತಿಯಲ್ಲಿ ಜೀವನ ಮಾಡಿ ಪ್ರಯೋಜನ ಇಲ್ಲ. ಕಲರ್ ಹೇಳೋದು ಯಂಗ್ ಪಾರ್ಟ್ನರ್ಗೆ ನಿಮಗೆ ಹಣ ಕಲಿಸಿಕೊಡ್ರಿ, ಮದುವೆ ಆಗಿರೋರ್ಗು ಹಣ ಕಲಿಸಿಕೊಡ್ರಿ, ನೀವು ಚೆನ್ನಾಗಿ ಸಮಾಧಾನ ಜೀವನ ಮಾಡಿ. ಹಣ ಕಲಿಸಿಕೊಟ್ಟು ನೋಡಿ, 3 ತಿಂಗಳು ಡೈವೋರ್ಸ್ ಆಗುತ್ತೆ, ಆಗುತ್ತೆ ವಿಷಯಗಳು. ತಿರ್ಗ ಅದಕ್ಕೊಂದು ಪ್ರಾರ್ಥನಾ, ಈ ತರ ಕಾಟ ಆಯ್ತು ಸ್ವಲ್ಪ ಪ್ರಾರ್ಥನೆ ಮಾಡ್ರಿ. ಯಾರೆಲ್ಲ ಯಂಗ್ ಪಾರ್ಟ್ನರ್ ಹಣ ಕಳಿಸಿಕೊಟ್ಟಿದ್ರು ಆ ಮಕ್ಕಳೆಲ್ಲ ನೋಡಿ, ಒಂದು ಹುಡುಗನ ಹುಡುಗಿ ಆಗಿಲಿ ಸರಿಯಾಗಿ ಇಲ್ಲ. ಇದೆಲ್ಲ ನಾವು ನೋಡಬೇಕು, ದೇವರದು ಶಾಪ. ಯಾಕೆ ಗೊತ್ತಾ, ನಿನ್ನ ಸೃಷ್ಟಿ ಮಾಡೋ ದೇವರ ಮೇಲೆ ನಂಬಿಕೆ ಬಿಟ್ಬಿಟ್ಟು ಈ ಪ್ರಪಂಚ ದೇವರ ಮೇಲೆ ನಂಬಿಕೆ ಇಡ್ತೀರ? ವಾಕ್ಯದಲ್ಲಿ ದೇವರು ಹೇಳಿದ್ರು, ನಿನಗೆ ಸಮಸ್ಯೆ ಬರುವಾಗ ನನ್ನ ಕರೀರಿ, ನಾನು ನಿನಗೆ ಬಿಡುಗಡೆ ಕೊಡ್ತೀನಿ. ಇವರು ಹೇಳ್ತಾರೆ, ನಿನಗೆ ಸಮಸ್ಯೆ ಬರುವಾಗ ಈ ನಂಬರ್ಗೆ ಫೋನ್ ಮಾಡ್ರಿ, ನಾನು ನಿನಗೆ ಬಿಡುಗಡೆ ಕೊಡ್ತೀನಿ. ನೋಡಿದ್ರೆ ವ್ಯತ್ಯಾಸ, ವಾಕ್ಯದಲ್ಲಿ ಹೇಳುವುದು ನಿನ್ನ ಸಮಸ್ಯೆನ ನನ್ನ ನೋಡಿ ಕರೀರಿ, ಇಲ್ಲೋ ನನ್ನ ಕರೀರಿ, ನಾನು ಬಿಡುಗಡೆ ಕೊಡು. ಬಿಡುಗಡೆ ಕೊಡೋದು ಯಾರು, ಈ ದೇವರು. ಅವನ ನೋಡಿ ಕರಿಬೇಕು. ಕುಟುಂಬದಲ್ಲಿ ಸಮಸ್ಯೆ, ಹೋರಾಟ, ಕಾಯಲು, ಬಡತನ ಬರುವಾಗ ಅವರು ನೋಡಿ ನಾವು ಏನ್ ಮಾಡ್ಬೇಕು, ಕರಿಬೇಕು. ಅವರು ಉತ್ತರ ಕೊಡ್ತಾರೆ. ಇವರು ಹೇಳುವುದು ಈ ನಂಬರ್ ಫೋನ್ ಮಾಡ್ರಿ, ನಾನು ಬಿಡುಗಡೆ ಕೊಡ್ತೀನಿ. ಅಪ್ಪ ಯಾರಿಗೂ ಮುಖ್ಯತ್ವ ಜನಗಳಿಗೆಲ್ಲ ಫೈಟ್ಸ್ ಅಲ್ಲಿ 080 ಟಾಟಾ ನಂಬರ್ ಯಾವಾಗಲೂ. ಇನ್ನು 3-4 ನಂಬರ್, ಈ ನಂಬರ್ ಸಿಕ್ಕಿಲ್ಲ ಅಂದ್ರೆ ಈ ನಂಬರ್ ಚೆನ್ನೈ ನಂಬರ್, ಆ ಚೆನ್ನೈ ನಂಬರ್ ಸಿಕ್ಕಿಲ್ಲ ಅಂದ್ರೆ ಡೆಲ್ಲಿ ನಂಬರ್, ಎಲ್ಲ ಕೈಯಲ್ಲಿದೆ. ಇವನು ದೇವರ ನಂಬರ್ ಗೊತ್ತಿಲ್ಲ. ಇವನು ಯೆರೆಮೀಯ 33:3 ಇದೆ, 333 ಇದೆ, ನನ್ನ ನೋಡಿ ಕರೀರಿ, ನಿಮ್ಗೆ ಗೊತ್ತಿಲ್ಲ ಅದು ಹೇಳಿ ಕೊಡ್ತೀನಿ. ಎಷ್ಟು ಒಳ್ಳೆ ಟೆಲಿಫೋನ್ ನಂಬರ್ ಅದು, ಆ ನಂಬರ್ ಗೊತ್ತಿಲ್ಲ. ಇವನು ಗೊತ್ತಾಗಿದೆಲ್ಲ 0444 ಇಲ್ಲಾಂದ್ರೆ 001 ಏನೊಂದು ನಂಬರ್ ಮಾಡಿರ್ತೀನಿ. ಯಾವಾಗ್ಲೂ ಎಮರ್ಜೆನ್ಸಿ ಯೂಸ್ ಆಗುತ್ತೆ ಬ್ರದರ್ ಇದು, ಯಾವ್ದು ನಂಬರು, ಈ ಟೆಲಿಫೋನ್ ನಂಬರ್. ಅವ್ರು ಹೇಳಿದ್ರೆ ನನ್ನ ಕರೀರಿ. ಜನಗಳು ಹೇಳಿಕೊಡಿರುವ ಸ್ವಯ ಇಚ್ಛೆಯಾಗಿರುವ ಅವ್ರದ್ದು ಕಟ್ಟಲೆಗಳು. ಫೋನ್ ಮಾಡಿ ನೋಡಿ ನೀವು, ಆ ಗೊತ್ತಾಗುತ್ತೆ ನೀವು ಇದ್ರಲ್ಲಿ ಮೆಂಬರ. ಫಸ್ಟ್ ಕೇಳ್ತಾರೆ ನೀವು ಇದಕ್ಕೆ ಮೆಂಬರ, ಮೆಂಬರ್ ಆಗಿಲ್ಲ ಅಂದ್ರೆ ನಿಮ್ಮ ಅಡ್ರೆಸ್ ಎಲ್ಲ ಕಳ್ಸಿಕೊಡಿ. ನಿಮ್ಮ ಮಕ್ಕಳಿಗ ಇದೆಲ್ಲ ಕೇಳ್ಬಿಟ್ಟ ಮೇಲೇನೆ ಆಗ ನಾನು ಪ್ರಾರ್ಥನೆ ಮಾಡ್ತೀನಿ. ಇದು ಟೆಲಿಮಾರ್ಕೆಟಿಂಗ್, ಸ್ಪಿರಿಚುವಲ್ ಟೆಲಿಮಾರ್ಕೆಟಿಂಗ್. ಅದು ನಿಮ್ಮ ಫೋನಲ್ಲಿ ಬರ್ತಾ ಇತ್ತಲ್ಲ,
ನಾವು ಆ ಬ್ಯಾಂಕ್ಲಿ ಫೋನ್ ಮಾಡ್ತೀನಿ, ನಿಮ್ಗೆ ಇದು ಈ ತರ ಇತರ ಸ್ಕೀಮ್ ಇದೆ, ಪ್ಲಾನ್ ಇದೆ, ಬೇಕಂದ್ರೆ ಇದನ್ನಲ್ಲಿ ಜಾಯಿನ್ ಮಾಡ್ರಿ, ಡಬಲ್ ಆಗುತ್ತೆ ತ್ರಿಬಲ್ ಆಗುತ್ತೆ. ಅದೇ ರೀತಿ ಸ್ಪಿರಿಚುವಲ್ ಟೆಲಿಮಾರ್ಕೆಟಿಂಗ್ ಇದೆ, ಇದೆಲ್ಲ ಬೇಕಾಗಿರೋ ವಿಷಯ. ಅವರು ಪ್ರಾರ್ಥನೆ ಮಾಡೋ ದೇವರು ಕೇಳ್ತಾರೆ, ನೀವು ಪ್ರಾರ್ಥನೆ ದೇವರು ಕೇಳಲ್ವಾ? ಯಾಕೆ ನೀವು ಪ್ರಾರ್ಥನೆ ಮಾಡಲ್ಲ? ನಿನ್ನಲ್ಲಿ ಧೈರ್ಯ ನಾನು ಪ್ರಾರ್ಥನೆ ಮಾಡಿ ದೇವರು ಕೇಳ್ತಾರೋ ಇವರು ಭಯ. ಆ ಧೈರ್ಯ ಇರಬೇಕು ನಿಮಗೆ, ಅರ್ಥ ಆಗುತ್ತಾ? ನಾ ಪ್ರಾರ್ಥನೆ ಮಾಡೋ ದೇವರು ಕೇಳ್ತಾರೆ, ನಾನು ಅವ್ರದ್ದು ಮಗನೇ, ನನಕ್ಕಾಗಿ ಸಿಲುಬೈಯಲ್ಲಿ ರಕ್ತ ಸುರಿಸಿದ್ದಾರೆ, ನನಕ್ಕಾಗಿ ಪಾಡು ಕಷ್ಟಪಟ್ಟಿದ್ದಾರೆ, ನನಕ್ಕಾಗಿ ಮರಣ ಜಯ ಮಾಡಿ ಜೀವನದಲ್ಲಿ ಬಂದಿದ್ದಾರೆ, ನನಕ್ಕಾಗಿ ಒಂದು ಜಾಗ ಆಯ್ತ ಮಾಡಿಕೊಂಡಿರುತ್ತಾರೆ, ಸಿದ್ಧ ಮಾಡಿಬಿಟ್ಟು ಬಂದು ನನ್ನ ಕರ್ಕೊಂಡು ಹೋದ. ಆ ನಾನು ಅವ್ರ ಹತ್ರ ಕೇಳುವಾಗ ಉತ್ತರ ಕೊಟ್ಟೆ ಕೊಡುತ್ತಾರೆ. ಈ ಧೈರ್ಯ ಇರಬೇಕು, ಈ ದೃಢ ನಂಬಿಕೆ ಇರಬೇಕು. ಇದಿರುವಾಗನೆ ಸ್ವಸ್ಥವಾಗಿರೋ ಬುದ್ಧಿ ಬರುತ್ತೆ, ಇಲ್ಲಂದ್ರೆ ಸ್ವಸ್ಥವಾಗಿರೋ ಬುದ್ಧಿ ಬರಲ್ಲ. ಚಿಂತೆ ಎಲ್ಲ ಅವರಲ್ಲಿ, ಅವರು ಫೋನ್ ಮಾಡಬೇಕು, ಇವರು ಫೋನ್ ಮಾಡಬೇಕು. ಈ ನಂಬರ್ ಪಾಕೆಟ್ ಅಲ್ಲಿ ಯಾವಾಗ ಇರ್ತಾರೆ ಇವ್ರಿಗೂ? ಹಿಂದೂ ಜನಗಳು ನೋಡಿ, ಪರ್ಸ್ ಅಲ್ಲಿ ನೋಡಿದ್ರೆ ಹನುಮಾನ್ ಇಲ್ಲ ಶ್ರೀರಾಮ ಆ ಫೋಟೋ ಅವ್ರು ಹಾಕ್ತಾರೆ. ಬಸ್ ಅಲ್ಲಿ ಹೋಗುವಾಗ ಈ ಫೋಟೋ ನೋಡ್ಕೊಂಡು ರಾಮ ರಾಮ ಹೇಳ್ತಾರೆ ಅವರು. ಅದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ? ನೀವು ಟೆಲಿಫೋನ್ ನಂಬರ್ ಹಾಕಿದ್ದೀರ, ಒಂದೊಂದು ಮಿನಿಸ್ಟರ್ ಟೆಲಿಫೋನ್ ನಂಬರ್, ಅವನಿಗೆ ಅದಿಲ್ಲ, ಅವನ ಫೋಟೋ ಹಾಕ್ತಾನೆ ಪಾಕೆಟಲ್ಲಿ, ಒಂದು ವ್ಯತ್ಯಾಸ ಇಲ್ಲ. ಇಬ್ಬರು ಯೇಸು ಕ್ರಿಸ್ತಕ್ಕೆ ಬೆಲೆ ಕೊಟ್ಟಿಲ್ಲ. ಇವ್ರ ಬೆಲೆ ಕೊಡೋದು ಟೆಲಿಫೋನ್ ನಂಬರ್ಗೆ, ಅವನ ಬೆಲೆ ಕೊಡೋದು ಅವನ ಚಿಂತೆಯಲ್ಲಿ ಇರೋ ಫೋಟೋಗೆ. ಅಷ್ಟೇ ವ್ಯತ್ಯಾಸ. ಏನು ವ್ಯತ್ಯಾಸ? ಒಂದು ವ್ಯತ್ಯಾಸನೂ ಇಲ್ಲ. ಆಗ ಇವನೊಂದು ಕ್ರೈಸ್ತವೇ, ಏನಿಲ್ಲ, ಸ್ವಸ್ಥ ಬುದ್ಧಿ ಇಲ್ಲ. ಇವನಿಗೊಂದು ಭಯ, ನಾವು ಪ್ರಾರ್ಥನೆ ಮಾಡುವಾಗ ಅವರು ಕೇಳಲ್ಲ, ಉತ್ತರ ಕೊಡಲ್ಲ, ಅವರು ಪ್ರಾರ್ಥನೆ ಮಾಡ್ತಾರೆ. ಈ ಪ್ರಾರ್ಥನೆ ಮಾಡುವಾಗ ನೀವು ಯೋಚನೆ ಮಾಡಬೇಕು, ಎಮ್ ಎನ್ ಸಿ ಕೆಲಸ ಹೋಗೋ ರೀತಿಯಲ್ಲಿ 3 ಶಿಫ್ಟ್ ಹೋಗ್ತಾರೆ, 2 ಶಿಫ್ಟ್ ಹೋಗ್ತಾರೆ. ಕೆಳಗಡೆ ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ತನಕ ಒಂದು ಶಿಫ್ಟು, ತಿರ್ಗಿ 6 ನೈಟ್ ಒಂದು ಶಿಫ್ಟು. ಎನ್ನ ಶಿಫ್ಟು? ಪ್ರಾರ್ಥನೆ ಮಾಡೋ ಶಿಫ್ಟು. ಟೆಲಿಫೋನ್ ನಂಬರ್ಗೆ ಇವ್ರೇನು ಕನೆಕ್ಷನ್? ಬಾಂಡ್ ಪೇಪರ್ ಸನ್ನಾಗಿ ಬಂದಿದ್ದಾರೆ ಅವರಲ್ಲಿಂದು, ನಾವು ಮಾಡ್ತೀವಿ ಅಲ್ಲಿ ಹೇಳಿಕೊಡು. ಯಾವ್ದು ರೀತಿ ಇದೆ ಅದರ ಆತ್ಮೀಯ ವಿಷಯನ? ಈ ಕಾಲ ಇನ್ನೂ ಮೋಸ ಆಗುತ್ತೆ, ಆಗ ನಾವು ಇದರಲ್ಲಿ ಸಿಕ್ಕಾಕಬಾರದು. ಅದೇ ನಾನು ಹೇಳುವುದು, ಸ್ವಸ್ಥ ಬುದ್ಧಿಯಲ್ಲಿ ಜೀವನ ಮಾಡಬೇಕು, ಜ್ಞಾಪಕ ಇರಬೇಕು ಯೇಸು ಕ್ರಿಸ್ತನು ಮಾಡಿರೋ ವಿಷಯಗಳೆಲ್ಲ. ಈ ತರ ನಾವು ಜೀವನ ಮಾಡುವಾಗನೇ ಧೈರ್ಯ ದೃಢ ನಂಬಿಕೆ ನಮ್ಮಲ್ಲಿ ಬೆಳವಣಿಗೆಯಲ್ಲಿ ಬರುತ್ತೆ, ಇಲ್ಲಂದ್ರೆ ಬೆಳವಣಿಗೆಯಲ್ಲಿ ಬರುವುದೇ ಇಲ್ಲ. ನೀವು ಬೇಕಂದ್ರೆ ಜೀವನ ಎಲ್ಲ ಉಪವಾಸ ಮಾಡ್ರಿ, ಏನು ಪ್ರಯೋಜನ ಇಲ್ಲ. ಈ ಸ್ವಸ್ಥ ಬುದ್ಧಿ ನಮ್ಮಲ್ಲಿ ಇದೆಲ್ಲ ನೋಡುವಾಗ ನಿನ್ನೊಳಗಡೆ ದೇವರು ಕೊಟ್ಟಿರೋ ಪವಿತ್ರಾತ್ಮ ನಿನ್ನಲ್ಲಿ ಏನ್ ಮಾಡ್ತಾರೆ, ನಿಮ್ಗೊಂದು ಅವ್ರದ್ದು ಪ್ರಭಾವ ಕೊಡ್ತಾರೆ. ನೋಡು ಈ ವಿಷಯ, ನೀವದು ಮಾಡಬೇಡ. ಅದಕ್ಕೆ ಹೇಳುವುದು, ನಾಶ ದಾರಿಗೆ ಹೋಗುವವರು ತುಂಬಾ ಇದೆ, ಅದು ಉದ್ದವಾಗಿದೆ, ಜೀವನ ಖೇದವಾಗಿರೋ ದಾರಿ ಇಕ್ಕಟ್ಟು. ಈ ಇಕ್ಕಟ್ಟು ದಾರಿಗೆ ಬರುವವರು ಇದೆಲ್ಲ ನೋಡಿಯೇನೋ ಬರ್ತಾರೆ. ಕೆಳರನ್ನ ಬರೋದು ಎಲ್ಲಾರು, ಆ ಕೆಳ ಗುಂಪಲ್ಲಿ ನಾವು ಅಷ್ಟೇ, ದೊಡ್ಡ ಗುಂಪಲ್ಲಿ ನಾವೊಂದು ಏನು ಪ್ರಯೋಜನ? ಅವರೆಲ್ಲ ಮನುಷ್ಯ ಚಿಂತೆಯಲ್ಲಿ ಬಂದಿರುವ ಉಪದೇಶದಲ್ಲಿದ್ದಾರೆ, ಆತ್ಮೀಯ ಉಪದೇಶದಲ್ಲಿ ಅಲ್ಲ ಅವರು ಇರುವುದು. ಅದೇ ವ್ಯತ್ಯಾಸ. ಆತ್ಮೀಯ ಚಿಂತೆಯಲ್ಲಿ ನಾವು ಬೆಳವಣಿಗೆಯಲ್ಲಿ ಬರುವಾಗನೆ ಯೇಸು ಕ್ರಿಸ್ತು ನಮಗೂ ಮಾಡಿರುವ ಚಿಂತೆಯಲ್ಲಿ ನಾವು ಬರುವುದು. ಆವಾಗನೆ ಆ ವಾಕ್ಯ ನಮ್ಮಲ್ಲಿ ನೆರವೇರಿಸ. ಯಾವ್ದು ವಾಕ್ಯ? ಆತನಲ್ಲಿ ನಂಬಿಕೆ ಇಡೋ ಎಷ್ಟು ಜನರು ಅಷ್ಟೇ ಜನರು ಮಕ್ಕಳು ಆಗುವಾಗ ಅಧಿಕಾರ ನಮ್ಮಲ್ಲಿ ಏನಾಗುತ್ತೆ? ಹೆಚ್ಚಾಗಿ 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 ಬರುತ್ತೆ. ಇಲ್ಲಂದ್ರೆ ಸುಮ್ಮನೆ ವಾಕ್ಯ ಓದುವುದು ಮಗನ ಗುಲಾಮ್ ತರ ಇರ್ತಾನವ, ಹಣ ಇರುವುದು ಸಾತಾನಕ್ಕೆ ಗುಲಾಮ್ ಆಗಿ ಇರ್ತಾನೆ. ಅದಕ್ಕೂ ಭಯ, ಇದಕ್ಕೂ ಭಯ, ಅಲ್ಲಿ ಹೋಗಲ್ಲ ಇಲ್ಲಿ ಹೋಗಲ್ಲ. ನಿಮ್ದು ಗುಲಾಮ್, ನೀ ಗುಲಾಮ್ ಅಲ್ಲ, ನೀ ಗುಲಾಮಿಂದ ಬಿಡುಗಡೆ ಸಿಕ್ಕಿರೋದು ದೇವರದು ಮಗನು. ಆ ರೀತಿಯಲ್ಲಿ ನಾವು ಜೀವನ ಮಾಡಬೇಕು. ಸ್ವಲ್ಪ ಯೋಚನೆ ಮಾಡಿ ನೋಡಿ, ಎಷ್ಟು ಧೈರ್ಯವಾಗಿ ದೃಢ ನಂಬಿಕೆಯಲ್ಲಿ ಸ್ವಸ್ಥ ಬುದ್ಧಿಯಲ್ಲಿ ನಾವು ಜೀವನ ಮಾಡಬೇಕು. ಇನ್ನೊಂದು ವಾಕ್ಯ ಓದಿ, ನಾವು ಬರವಾರ ನೋಡೋಣ. ನೆಕ್ಸ್ಟ್ ವಾಕ್ಯ ಎಫೆಸ್ಯರ ಪುಸ್ತಕ 3ನೇ ಅಧ್ಯಾಯ 13ನೇ ವಾಕ್ಯ.